नाने मंगलारती को एपसोणे नीने बंदेदाय बा मंगलारती तक ऐन रि दिन सूर्य नेत्ति मेल बंद कण्चुच्चोवर्गू एदेळ्ता आदरे इवत ननगिंत मुंचे पूजे हुषारागिदीर ताने ननगेने आगिदे बिंदासागिदीनि चिंते इल्लदवनिगे संतले निद्दे अंतारल्ल आदरे ननगे चिंतेगिंत संतोष हेच्चागि संतोषक्कू निद्दे बरल्ल कणे नेन्ने नन्न परिस्थितिनू हागे आगोयितु इल्ल ನೆನ್ನೆ ಬೀಗರು ಫೋನ್ ಮಾಡಿದಾಗಿಂದ ಅದೃಷ್ಟ ನನ್ನ ಕಡೆ ಒತ್ತಕೊಂಡು ಒತ್ತಕೊಂಡು ಬರ್ತಾ ಇದೆ ಅನ್ನಿಸ್ತಾ ಇದೆ ಕಣೆ ಸುಶೀಲ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಮಾತಿದೆ ಆದರೆ ನನ್ನ ವಿಷಯದಲ್ಲಿ ಹಾಗಲ್ಲ ಕಣೆ ಪೂಜಾರಿ ವರ ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ ದೇವರನ್ನ ವಿಚಾರಿಸ್ಕೊಳ್ಳೋದು ಆದರೆ ಕಷ್ಟ ಆಗಬಹುದಲ್ವಾ ಅದಕ್ಕೆ ಈ ಪೂಜೆ ಪುರಸ್ಕಾರ ಇಲ್ಲ ಮಂಗಳಾರತಿ ತಗೋ ಸ್ನಾನ ಮಾಡಿಲ್ಲ ಅಂತಾನ ಸ್ನಾನಕ್ಕಿಂತ ಮನಸ್ಸು ಶುದ್ಧವಾಗಿರಬೇಕು ಭಗವಂತ ನನ್ನ ಹೆಂಡತಿಗೆ ಒಳ್ಳೆದು ಮಾಡಪ್ಪ ನನ್ನ ಹಾಗೆ ಒಳ್ಳೆ ಬುದ್ಧಿ ಕೊಡು ಭಗವಂತ ಆಹಾ ವೆಂಕಟರಮಣ ಏಳು ಕುಂಡಲವಾಡ ಕಾಪಾಡಪ್ಪ अरे वो कौन रे बाबा ये बाबा ನಾನು ಚೆನ್ನಾಗಿದ್ದೀನಿ ಭವನ ನೀನು ಹೇಗಿದ್ದೀಯಾ ಯಾಕ ಸಿತಾರ ನಾನು ಬಂದ ವಿಷಯನ ತುಂಬಾ ಬೇಜಾರಾಗಿ ಹೇಳ್ತಾ ಇದ್ದೀಯಾ ಯಾಕ ನಾನು ಬಂದಿದ್ ಖುಷಿ ಆಗಿಲ್ವಾ ಆಯಪ್ಪ ಆಯ್ ವಿಜಿ ರಾವಜಿ ಅದೇ ನೀವು ಹೋಗ್ತಾ ಹೇಳಿದ್ರಲ್ಲ ನಾನು ಬರೋದು 4 ದಿನ ಆಗುತ್ತೆ ಅಂತ ನೆನ್ನೆ ಫೋನ್ ಮಾಡಿದ್ರಿ ನಾಳೆನೇ ಬರ್ತೀನಿ ಅಂತ ಅಲ್ಲಿ ನಿಮ್ಮ ಪಾರ್ಟಿ ಮೀಟಿಂಗ್ ಏನಾದರೂ ಎಕ್ಕುಟ್ ಹೋಗಿರಬಹುದೇನೋ ಅಂತ ಚಿಂತೆಯಲ್ಲಿ ನಾನು ಹಿಂಗಿದ್ದೀನಿ ಭಾವಜಿ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಣ್ಣ ನಿಮ್ಮ ಭಾವಾಜಿ ಹೋದ್ರು ಅಂದ್ರೆ ಅವರು ಹೋಗಿದ ಕೆಲಸ ಸಕ್ಸಸ್ मावा गीता हेगिदे अम्मा नान चेन्नागिदीनि मावा मंगलारती तगोळ्ळि अत्ते ಅಲ್ಲ ಭಾವಜಿ ಅವನು ನಿನ್ನೆನೆ ಮಹಾಮಂಗಳಾರತಿ ಮಾಡಿಸ್ಕೊಂಡಿದ್ದಾನೆ ಅದಕ್ಕೆ ಇವತ್ತು ಬೇಡ ಅಂತ ಅದು ನಿನ್ನೆ ತಾರಣ ಅಂಕಲ್ ಮಂಗಳಾರತಿ ದಿನ ಆಗ್ತಿರುತ್ತೆ ತಗೊಳ್ಳಬೇಕು ತುಂಬಾ ಖುಷಿ ಆಯ್ತು ಮಗಿತಾ ವಿಜಯ ಗೆಲ್ಲೋದಷ್ಟೇ ಅಲ್ಲ ಸೋಲೋದು ಅಭ್ಯಾಸ ಆಗಬೇಕು ಅಂತ ನಿನ್ನ ಆಲೋಚನೆನೇ ವಿಶೇಷವಾದದು ಅವನ ಎದುರುನೇ ನಿಂತು ಎಲೆಕ್ಷನ್ ಅಲ್ಲಿ ಗೆದ್ದುಬಿಟ್ಟೆ ಇದಕ್ಕಿಂತ ಹೆಮ್ಮೆ ಆಗಿರೋ ವಿಚಾರ ಏನಿದೆ ಹೇಳು ನಾನು ಇಲ್ಲೇ ಇದ್ದು ನಿನ್ನ ಖುಷಿಲಿ ಭಾಗಿಯಾಗಬೇಕಾಗಿತ್ತು
ಈ ಸ್ವೀಟ್ ಮತ್ತಷ್ಟು ರುಚಿಯಾಗುತ್ತೆ. ನಮ್ಮ ಮನೆಯಲ್ಲಿರೋ ಖುಷಿ ಈ ವಾತಾವರಣ ಯಾವತ್ತೂ ಹೀಗೇ ಇರಬೇಕು. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಕೊಡು, ಎಲ್ಲರಿಗೂ ಸ್ವೀಟ್ ಕೊಡು. ಬನು, ನಾನು ನಿನಗೊಂದು ಉಡುಗೊರೆ ಕೊಡೋಣ ಅಂತ ಇದ್ದೀನಿ. ಕೇಳಿದ್ರ ಗೀತಾದೇವಿ ಅವರೇ, ಗೆಲುವು ನಿಮ್ಮದಾಗಿರಬಹುದು, ಆದರೆ ಬಹುಮಾನ ನನ್ನ ತಂಗಿಯಮ್ಮನಿಗೆ. ದೀವಿಗೆ ಮನೆಗೆ ಬೇಗ ಬಂದ್ರಲ್ಲ, ಅದಕ್ಕಿಂತ ದೊಡ್ಡ ಗಿಫ್ಟ್ ಏನಿದೆ ಹೇಳಿ. ಇಷ್ಟು ವರ್ಷಗಳಿಂದ ಈ ಮನೆ ಜವಾಬ್ದಾರಿ ನಾನು ಇನ್ನೊಬ್ಬಳೇ ನಿಭಾಯಿಸ್ಕೊಂಡು ಎಲ್ಲಾನು ಹೊತ್ಕೊಂಡು ಬಂದಿದ್ಯಾ? ನಾನು ರಾಜಕೀಯದಲ್ಲಿ ಮುಳುಗೋದ್ರೆ ನೀನು ವಿಜಯ್, ಕಿರಣ್, ಶ್ರುತಿ ಈ ಎಲ್ಲ ಮಕ್ಕಳು ಬದುಕನ್ನ ಕಟ್ತಾ ಮನೆ ಜಂಜಾಟಗಳಲ್ಲಿ ನೀನು ಮುಳುಗೋದೆ. ನಾನು ನಿನ್ನ ಜೊತೆಯಾಗಿದ್ದಕ್ಕಿಂತ ಜವಾಬ್ದಾರಿಗಳನ್ನ ನೀನು ಕೊಟ್ಟು ದೂರ ಉಳಿದಿದ್ದೆ ಹೆಚ್ಚು ಅಂದರೆ ತಪ್ಪಾಗಲ್ಲ. ಆದರೆ ನಾನು ಈಗ ಒಂದು ನಿರ್ಧಾರ ಮಾಡಿದ್ದೀನಿ. ಈ ಮನೆ ಹೊರೆನ ನೀನು ಹೊತ್ತಿದ್ದು ಸಾಕು. ಏನ್ ಹೇಳ್ತಾ ಇದ್ದೀರಾ ನೀವು? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ರೀ. ಇನ್ಮೇಲೆ ಈ ಮನೆ ಜವಾಬ್ದಾರಿನ ಗೀತಾ ವಹಿಸ್ಕೊಳ್ಳಿ. ಅವಳ ಕೈಗೆ ಅಧಿಕಾರನ ಕೊಟ್ಟು ನೀನು ಮಕ್ಕಳು ಬೆಳವಣಿಗೆನ ನೋಡಿಕೊಂಡು ಹಾಯಾಗಿದ್ಬಿಡು. ಅಲ್ಲ ಭಾವಜಿ, ಏನು ಹೇಳ್ತಿದ್ದೀರಾ ನೀವು? ಗೀತಾ ಕೈಗೆ ಅಧಿಕಾರನ? ಅಲ್ಲ ಅಲ್ಲ ಪಾಪ, ಕೊಡೋದಕ್ಕಲ್ಲ, ಕೊಡಬಹುದು, ಆದರೆ ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಜವಾಬ್ದಾರಿ. ಪಾಪ ಅವಳದಿನ್ನು ತುಂಬ ಸಣ್ಣ ಏಜ್ ಭಾವಜಿ, ನಿಭಾಯಿಸೋಕೆ ಶಕ್ತಿ ಬೇಕಲ್ಲ, ಕಷ್ಟ ಅಲ್ವಾ ಭಾವಜಿ? ಗೀತಾ ಚಿಕ್ಕೋಳಾದ್ರೂ ಈ ಮನೆನ ನಿಭಾಯಿಸೋ ಶಕ್ತಿ ಒಳಗಿದೆ ಸಿತಾರ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಗೀತಾ. ನಾನು ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು. ಬಾನು. ಅವಳು ಪ್ರೆಸಿಡೆಂಟ್ ಕಣೆ, ನಿನ್ನೆ ಬಂದು ಅಧಿಕಾರ ಸ್ವೀಕಾರ ಮಾಡ್ಬೇಕಾಗಿತ್ತು. ಈ ಚಾನ್ಸ್ ಏನಾದ್ರೂ ವಿಜಿಗ್ ಸಿಕ್ಕಿದ್ರೆ ಖಂಡಿತ ಮಿಸ್ ಮಾಡ್ಕೊಂತಿರ್ಲಿಲ್ಲ. ಏನೇ ಅವಳು ಹಿಂಗ್ ಮಾಡ್ತಾಳೆ ನೋಡೋಣ ಇರು, ಇನ್ನ ಟೈಮ್ ಆಗಿಲ್ಲ, ಹೊಸ ಜವಾಬ್ದಾರಿ ಬೇರೆ ಸಿಕ್ತಿದೆ. ಅಂದ್ಮೇಲೆ ಖಂಡಿತವಾಗ್ಲೂ ಅವಳು ಕಾಲೇಜ್ಗೆ ಇವತ್ತು ಬಂದೇ ಬರ್ತಾಳೆ. ಗೀತಾ ಇಲ್ಲಿ ಗೆದ್ಲು ಅಂದ್ರೆ ಮನೆಯಲ್ಲಿ ಅವಳ ಸೋಲ್ಸೋ ಸಂಚು ನಡೀತಾ ಇರುತ್ತೆ. ಇಲ್ಲಿ ಅಧಿಕಾರ ಸಿಕ್ತು ಅಂದ್ರೆ ಮನೆಯಲ್ಲಿ ಅವಳ ಅಧಿಕಾರನ ಅವಳ ಅತ್ತೆ ಕಿತ್ಕೊಳ್ತಾ ಇರ್ತಾರೆ. ಈಗಷ್ಟೇ ಪೂಜೆ ಕೂಡ ಆಗಿದೆ, ಒಳ್ಳೆ ಸಮಯನೆ. ಬೀಗದ ಕೈನ ಗೀತಾ ಕೊಡು ಬಾ. ಮಾವ, ನಾನೊಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಪಾಪ ಅತ್ತೆ ಕೈಲಿಂದ ಯಾಕೆ ಅಧಿಕಾರನ ಕಿತ್ಕೊಂತೀರಾ? ಆ ಬೀಗದ್ಕಿ ಅತ್ತೆ ಹತ್ರ ಇದ್ರೇನೆ ಚಂದ ಅಲ್ವಾ ಮಾವ? ಇಲ್ಲ ಮಾಗೀತಾ, ಭಾನುಮತಿ ನಮ್ಮ ಮನೆನ ತುಂಬಾ ಸುಂದರವಾಗಿ ನಡೆಸ್ಕೊಂಡು ಬಂದಿದ್ದಾಳೆ.
ಅವಳ ತನ, ಅವಳ ಗುಣ, ಆ ಸಂಸ್ಕಾರ ಇದೆಲ್ಲನೂ ಅವಳಲ್ಲೇ ಉಳಿದ್ಬಿಟ್ರೆ ಹೇಗೆ? ಅದನ್ನ ಮುಂದಿನ ತಲೆಮಾರಿಗೆ ದಾಟಿಸೋದು ನಮ್ಮ ಕರ್ತವ್ಯ ಆಗುತ್ತಲ್ವಾ? ಅದನ್ನ ನೀನು ಕಲಿಬೇಕು. ಈ ಮನೆ ಇನ್ನಷ್ಟು ಬೆಳಿಬೇಕು. ನಮ್ಮ ಮನೆಯಲ್ಲಿ ಏನಾದರೂ ಒಳ್ಳೆಯದು ಅಂತ ಇದ್ರೆ ಅದು ನಮ್ಮಲ್ಲೇ ಉಳಿಬೇಕು ಅನ್ನೋದೇ ನನ್ನ ಆಸೆ. ನೋಡೋದಿಕ್ಕೆ ಅವಳಿದ್ದು ಇದನ್ನು ನಡೆಸ್ಕೊಂಡು ಹೋಗೋಕ್ಕೆ ನೀನಿದ್ರೆ ಅದಕ್ಕಿಂತ ಇನ್ನೇನು ಬೇಕಮ್ಮಾಗೀತ? ನಾನೇನಾದರೂ ತಪ್ಪು ಹೇಳಿದ್ನ ಬಾನು? ಛೇ ಛೇ, ಇಲ್ಲ ರೀ. ವಿಜಿ, ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನು? ಅಪ್ಪ, ನಿಮ್ಮ ನಿರ್ಧಾರಕ್ಕೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನಾ? ಆದರೆ ಗೀತಾ ಕಾಲೇಜ್ಗೆ ಹೋಗೋಳು, ಕಾಲೇಜ್ ಜವಾಬ್ದಾರಿಗಳಿರುತ್ತೆ, ಜೊತೆಗೆ ಓದೋದು ಇರುತ್ತೆ. ಅದ್ರ ಮಧ್ಯೆ ಮನೆ ಜವಾಬ್ದಾರಿ ಸೇರಿಕೊಂಡ್ರೆ ಅವಳಿಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ಬೋದು. ಇಫ್ ಯು ಡೋಂಟ್ ಮೈಂಡ್, ಅಮ್ಮನೇ ಜವಾಬ್ದಾರಿ ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ. ಏನಂತೀಯಮ್ಮ? ಮಾವ, ಕಾಲೇಜ್ ಜೊತೆ ಮನೆ ನಿಭಾಯಿಸೋದು ನನಗೇನು ಕಷ್ಟ ಅಲ್ಲ. ನಾನು ಎಲ್ಲರಾಗಿ ಕನ್ಸು ಕಟ್ಕೊಂಡೇ ಬಂದವಳು. ನನ್ನ ಮನೆನ ನಾನು ಚಂದವಾಗಿ ನಡ್ಸ್ಕೊಂಡು ಹೋಗ್ಬೇಕು. ಅಲ್ಲಿ ಯಾವ ತಪ್ಪುಗಳು ಆಗಬಾರ್ದು, ಯಾವ ಕೊರತೆನೂ ಇರಬಾರ್ದು. ನನ್ನ ಅತ್ತೆ, ನನ್ನ ಮಾವ, ನನ್ನ ಗಂಡ ಎಲ್ಲರೂ, ಈ ಮನೆ ಎಲ್ಲರೂ ನನ್ನೇ ಕರಿತಾ ಕರಿತಾ ನನ್ನ ಜೊತೆ ಬೆರೀತಾ ಹೋಗ್ಬೇಕು. ಯಾಕಂದ್ರೆ ಮನೆ ಜನಗಳಿರೋದಕ್ಕೆ ಕಟ್ಟೋ ಸೂರಲ್ಲ, ಮನ್ಸು ಮನ್ಸುಗಳು ಸೇರಿ ಒಂದಾಗಿ ಬಾಳೋ ಜಾಗ ಅಂತ ನಾನು ನಂಬಿದ್ದೀನಿ. ನಮ್ಮವ್ರು ನನಗೆ ಯಾವತ್ತೂ ಭಾರ ಆಗಿಲ್ಲ ಮಾವ. ಪರಿವಾರ ಅನ್ನೋದು ಹೊರೆ ಅಲ್ಲ, ನಮ್ಮ ಜೊತೆ ಎಲ್ರೂ ಕರೆದೊಯ್ಯೋ ತೊರೆ. ಆದರೆ ಕೆಲವೊಂದು ಆಗ್ಬೇಕಂದ್ರೆ ಯೋಗ, ಯೋಗ್ಯತೆ ಎಲ್ಲ ಇರಬೇಕು. ಇಷ್ಟು ವರ್ಷಗಳಿಂದ ಈ ಮನೆಗೆ ಅಧಿಕಾರಿಣಿ ಆಗಿರೋ ಅತ್ತೆಗೆ ಈಗ ಅನುಭವ ಇಲ್ದಿರೋ ನನಗೆ ಏಕಾಏಕಿ ಅಧಿಕಾರ ಕೊಡೋದು ಕಷ್ಟ ಆಗ್ಬೋದು ಮಾವ. ಇಷ್ಟಕ್ಕೂ ನಾನು ಮಿಡಲ್ ಕ್ಲಾಸ್ ಮನೆತನದ ಹೆಣ್ಣು. ಇಷ್ಟು ದೊಡ್ಡ ಮನೆನ ನಿಭಾಯಿಸೋ ಶಕ್ತಿ ನನಗಿದೆಯೋ ಇಲ್ವೋ ಗೊತ್ತಿಲ್ಲ ಮಾವ. ನಾನಿದಕ್ಕೆ ಯೋಗ್ಯ ಹೌದೋ ಇಲ್ವೋ ಅನ್ನೋ ಗೊಂದಲ ಅತ್ತೆ ಕಾಡ್ತಾ ಇರ್ಬೋದು. ಅದಕ್ಕೆ ನಾನು ನಿಮ್ಮ ಮಾತನ್ನ ತುಂಬ ವಿನಯದಿಂದ ನಿರಾಕರಿಸ್ತಿದ್ದೀನಿ ಮಾವ. ಈ ಮನೆ ಸೊಸೆ ಅನ್ನೋ ಪಟ್ಟ ಸಾಕು, ಹಟ್ಟುಕ್ಕಿರೋ ಆಸೆ ನನಗಿಲ್ಲ ಮಾವ. ಅತ್ತೆ, ನಿಮ್ಮ ಹತ್ರ ಇರೋ ಬೀಗದಕ್ಕಿನ ಮುಟ್ಟೋ ಯೋಗ್ಯತೆ ಇಲ್ದಿರೋ ನನಗೆ ಈ ಮನೆ ಯಜಮಾನಿ ಆಗೋದು ಯಾಕೋ ಸರಿ ಅನಿಸ್ತಿಲ್ಲ. ನನ್ನ ಕ್ಷಮಿಸಿ ಮಾವ. ಸಮುದ್ರ ಹಾರೋದಿಕ್ ಮುಂಚೆ ಹನುಮಂತ ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಕೂತಿದ್ನಂತೆ. ಆಗ ಅಂಗದ ಹಾಗೂ ಬೇರೆ ವಾನರರೆಲ್ಲ ಬಂದು ಅವನಿಗೆ ಆತ್ಮವಿಶ್ವಾಸ ಹೇಳಿ ಅವನಿಗೆ ಹಾರು ಅಂದ್ರಂತೆ. ಆಗ ಹನುಮಂತ ಹಾರಿದ್ದು 7 ಯೋಜನೆಗಳಷ್ಟು ದೂರ ಇರೋ ಸಮುದ್ರ, ತಲುಪಿದ್ದು ಲಂಕೆನ. ನನಗೀಗ ನಿನ್ನ ಶಕ್ತಿನೇ ನಿನಗೆ ಗೊತ್ತಿಲ್ಲದೆ ಇರೋ ಹನುಮಂತನ ಥರ ಕಾಣಿಸ್ತಾ ಇದೆ. ಯೋಗ್ಯತೆ, ಅಂತಸ್ತು ಇದನ್ನೆಲ್ಲ ಎತ್ತು ಪಕ್ಕದಲ್ಲಿ ಇಟ್ಬಿಡು. ಈ ಮನೆನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಒಳ್ಳೆ ಭಾವನೆ ನಿನಗಿದೆಯಲ್ಲ, ಅಷ್ಟು ಸಾಕು. ನೀನು ನನ್ನ ನಿರೀಕ್ಷೆಗಿಂತ ಈ ಮನೆನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀಯ ಅನ್ನೋ ವಿಶ್ವಾಸ ನನಗೆ ಬಂದ್ಬಿಡ್ತಮ್ಮ. ನನ್ನ ಮಾತಿಗೆ ಇಲ್ಲ ಅನ್ಬೇಡ ಗೀತಾ. ನೀವು ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿದ್ದೀರಾ ಅಂದಮೇಲೆ ಅದನ್ನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಮಾವ.
ಓ, ಅದಕ್ಕೆ ನೀವೇನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ ಅನ್ಸುತ್ತೆ ಅಲ್ವಾ ಅತ್ತೆ? ಗೀತಾ, ನಾನು ಈ ಮನೆಗೆ ಬಂದಿದ್ದು ನನ್ನ ಗಂಡನ ಮೇಲಿನ ಪ್ರೀತಿಯಿಂದ, ತಾಯಿನ ಕಳ್ಕೊಂಡಿದ್ದ ನನ್ನ ಮಗನ ಮೇಲಿನ ಮಮತೆಯಿಂದ. ಆಸ್ತಿ ಅಂತಸ್ತು ಇದರ ಆಸೆ ನನಗಿಲ್ಲ. ನನಗೆ ಈ ಬೀಗದಕಿ ಮೇಲೆ ಯಾವ ವ್ಯಾಮೋಹನೂ ಇಲ್ಲ. ಇದು ಬರೀ ವ್ಯವಹಾರಿಕ ಸಂಕೇತ ಅಷ್ಟೆ. ಇದು ನನ್ನ ಕೈಲಿದ್ರೂ ಒಂದೇ, ನಿನ್ನ ಕೈಲಿದ್ರೂ ಒಂದೇ. ತಗೋ. ಏನು ಇದು? ಹತ್ತು ಕಡೆ ಅಧಿಕಾರನೇ ಹೋಗಲ್ಲ ಅಂತ ಅಂದ್ಕೊಂಡ್ರೆ ಇತ್ತ ಕಡೆ ಬೀಗದಕ್ಕೇನೆ ಹೊರಟೋಯ್ತಲ್ಲ. ಹೌದು ಮಾಮ, ಎಲ್ಲ ಹಾಳಾಗೋಯ್ತು. ಏನ್ ಆಗ್ಬಾರ್ದು ಅನ್ಕೊಂಡಿದ್ವೋ ಅದೇ ಆಯ್ತು. ಅಧಿಕಾರ ಸಿಗೋಕ್ ಮುಂಚೆನೆ ಅತಿಯಾಗಿ ಆಡ್ತಿದ್ದವಳು, ನಮ್ಮನ್ನೇ ಆಳ್ಬೇಕು ಅನ್ಕೊಂಡಿದ್ದವಳು, ಈಗ ಸುಮ್ನೆ ಇಡ್ತಾಳ? ಇರೋದೇ ಇಲ್ಲ, ಚಾನ್ಸೇ ಇಲ್ಲ. ನಮ್ ಸ್ವತಂತ್ರದ ಮೇಲೆ ಸವಾರಿ ಮಾಡ್ತಾಳೆ, ನಮ್ ಖುಷಿನ ಕೈಗೊಂಬೆ ಮಾಡ್ಕೊಂತಾಳೆ. ನಾವು ಕಾಣೋ ಕನಸು ಕಾಲ್ ಕಸ ಆಗುತ್ತೆ, ನಮ್ ಮಾತಿಗೆ ಅವಳು ಕಿವಿ ಕ್ಯೂಡಾಗುತ್ತೆ. ಬೆದರಿಕೆ ಆಗ್ತಿದ್ದವ್ರನ್ನ ಬೆದರ್ ಬೊಂಬೆ ಮಾಡ್ಬಿಟ್ಲಲ್ಲ ಮಾಮ, ಇನ್ನು ಮುಗೀತು ಕತೆ.
ಹೇಗ್ ಡ್ರಾಮಾ ಮಾಡಿ ಯಜಮಾನಿ ಹಾಕ್ಬಿಟ್ರು ನೋಡು ಮಾಮ, ಇನ್ನೋಳು ಸರ್ವಾಧಿಕಾರನ ಹೇಗ್ ಸಹಿಸ್ಕೊಳ್ಳೋದು? ಮುಗ್ದೋಯ್ತು ಮಾಮ ಎಲ್ಲ. ರಸ್ತೆಯಲ್ಲಿ ಕೂತು ಗಳಗಳ ಅಂತ ಹತ್ರ ಏನ್ ಬಂತು ಪ್ರಯೋಜನ? ಹೋದ ಪ್ರಾಯ ವಾಪಸ್ ಬರುತ್ತೇನೋ ವಿಜಯಕುಮಾರ. ನೋಡು, ನಾನು ಹೇಳ್ತಿರೋದು ತಂಗಮ್ಮನಿಗೆ ಬುದ್ಧಿ ಇರಬೇಕಿತ್ತು ಅಂತ. ಅವಳು ಡ್ರಾಮಾ ಕಂಪನಿಯಿಂದ ಬಂದಿರೋಳಾಗಿರ್ಬೋದು, ಆದ್ರೆ ತಂಗಮ್ಮ ಡ್ರಾಮಾ ಕಂಪನಿನೇ ಹುಟ್ಟಾಕ್ದಳಲ್ವೇ. ಅವಳು ವಿನಯದಿಂದ ವಿಜಯ ಆದ್ಲು. ವಿಜಯ, ತಂಗಮ್ಮನಿಗೆ ವಿವೇಕ ಬೇಕಿತ್ತು ಅಂತ ನಾನು ಹೇಳ್ತಿರೋದು. ಅವಳು ಇಲ್ಲದೇ ಇರೋ ಬೀಗದ ಕೈನ ವಶಪಡಿಸ್ಕೊಂಡ್ಲು, ಇರೋ ಬೀಗದ ಕೈನ ಭದ್ರಪಡಿಸ್ಕೊಳ್ಳು ಜಾಣತನ ನನ್ನ ತಂಗಮ್ಮನಲ್ಲಿ ಇರ್ಲಿಲ್ವಲ್ಲೋ ವಿಜಯ. ಅದು ಬೇಜಾರು ನನಗೆ. ಅಮ್ಮ ಅಷ್ಟು ದಡ್ಡಿ ಅಲ್ಲ ಮಾಮ. ಬೀಗದ ಕೈ ಕೊಟ್ಟಿದ್ದಾಳೆ ಅಂದ್ರೆ ಅದನ್ನ ವಾಪಸ್ ತಗೊಳಕ್ ಏನೋ ಒಂದು ಐಡಿಯಾ ಮಾಡಿರ್ತಾಳೆ. ಕೊಡಲ್ಲ ಅನ್ನೋದು ಕಷ್ಟ ಆಗಿರ್ಲಿಲ್ಲ ಮಾಮ, ಆದ್ರೆ ಅಪ್ಪನಿಗೆ ಡೌಟ್ ಬರಬಾರ್ದಲ್ವಾ? ಸೋತು ಗೆಲ್ಲೋ ಕಲೆ ಅಮ್ಮನಿಗೆ ಗೊತ್ತಿದೆ. ಹಾಗಾದ್ರೆ ತಂಗಮ್ಮ ಏಟಿಗೆ ಎದುರು ಇಟ್ಟು ಕೊಡ್ತಾಳೆ ಅಂತೇನು? ಕೊಡ್ತೀನಿ ಗೀತಾ, ನೀನ್ ಬಿಟ್ಟಿರೋ ಬಾಣಕ್ಕೆ ತಿರುಗ ಬಾಣದ ಉತ್ತರನ ಕೊಟ್ಟೆ ಕೊಡ್ತೀನಿ. ಅಧಿಕಾರ ಅನ್ನೋ ಮಾಯಾ ಜಿಂಕೆ ಹಿಂದೆ ಹೋಗಿರೋ ನಿನಗೆ ಯಮ ಯಾತನೆ ಅಂದ್ರೆ ಏನು ಅಂತ ತೋರಿಸ್ತೀನಿ. ಯಾಕೆ ಬಾನು ಆ ಕಡೆ ತಿರ್ಕೊಂಡು ನಿಂತ್ಕೊಂಡಿದ್ಯಾ? ಏನಾಯ್ತು? ನನಗೇನಾಗಿದೆ ರೀ? ಬಾನು ಬಾಯ್. ನೀನ್ ಯಾಕೋ ಖುಷಿಯಾಗಿಲ್ಲ, ಯಾಕೆ? ಗೀತಾ ಕೈಗೆ ಅಧಿಕಾರ ಕೊಡೋ ನಿರ್ಧಾರ ತಗೊಂಡೆ ಅನ್ನೋದಕ್ಕೆ ನಿನಗೆ ಬೇಜಾರ, ಅಥವಾ ನಿನ್ನಿಂದ ಅಧಿಕಾರ ಹೋಯ್ತು ಅಂತ? ರೀ, ಏನು ಅಂತ ಮಾತಾಡ್ತಾ ಇದ್ದೀರಾ? ನನಗೆ ನಿಮ್ಮ ಖುಷಿಗಿಂತ ದೊಡ್ಡದು ಬೇರೆ ಏನಾದರೂ ಇದೆಯಾ ಹೇಳಿ? ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ ಅಲ್ವಾ? ಇಷ್ಟಕ್ಕೂ ಈ ಅಧಿಕಾರ, ಬೀಗದ್ಕಿ, ಯಜಮಾನಿಕೆ, ಇದು ಯಾವ್ದ್ರ ಮೇಲೂ ನನಗೆ ಆಸೆ ಇಲ್ಲ ರೀ. ನನ್ನ ಜೊತೆ ನೀವಿದ್ದೀರಲ್ಲ, ನನಗಷ್ಟು ಸಾಕು. ಇನ್ನು ಮುಂದೆ ಆದರೂ ಒಂದು ವಿಶ್ರಾಂತಿ ಇರಲಿ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಬಾನು. ನನಗೆ ವಿಶ್ರಾಂತಿ ಇರಲಿ ಅನ್ನೋದಲ್ಲ, ಇನ್ನು ಮುಂದೆ ನೀವು ನನ್ನ ಜೊತೆ ಜಾಸ್ತಿ ಸಮಯ ಕಳಿಬೇಕು. ನಮ್ಮ ವಿಜಿ, ಗೀತಾ ಬೆಳೆಯೋ ಖುಷಿನ ನಾವಿಬ್ರು ಕಣ್ತುಂಬ ಒಟ್ಟಿಗೆ ನೋಡಬೇಕು ಅನ್ನೋದೇ ನನ್ನ ಆಸೆ ರೀ. ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ಬಾನು? ನಾನು ಎಲ್ಲೇ ಇದ್ರೂ ಭಾವನಾತ್ಮಕವಾಗಿ ನಾನು ನಿನ್ನ ಜೊತೆನೇ ಇರ್ತೀನಿ ಬಾನು. ಎನಿವೆ, ಮೀಟಿಂಗ್ ಹೇಗಾಯ್ತು? ತುಂಬಾ ಚೆನ್ನಾಗಾಯ್ತು ಬಾನು. ಬಾನು, ನಿನ್ನ ಕೈಯಾರೆ ನನಗೊಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀಯಾ? ವೈ ನಾಟ್, ಒಂದೇನು ಎರಡು ಕಾಫಿ ತರ್ತೀನಿ. ನಾವಿಬ್ರು ಹೀಗೆ ಒಟ್ಟಿಗೆ ಕಾಫಿ ಕುಡಿದು ಎಷ್ಟು ದಿನ ಆಗಿತ್ತು.
Just give me 5 minutes. ಇದನ್ನ ಮುಟ್ಟೋ ಯೋಗ್ಯತೆ ಇಲ್ಲ ಅಂದ್ರಿ, ಆದ್ರೆ ನೀವೇ ಕೈ ಎತ್ತಿ ಕೊಟ್ರಿ. ಹೇಗಿದೆ ಅತ್ತೆ? ಈಗ್ಲಾದ್ರೂ ಗೊತ್ತಾಯ್ತಾ ನ್ಯಾಯ ಕೊಡೋ ತೀರ್ಪು ಹೇಗಿರುತ್ತೆ ಅಂತ? ಅಗ್ರಿಮೆಂಟ್ ನ ಸುಟ್ಟಾಕೋ ಅನ್ಯಾಯ ತೀರ್ಪಲ್ಲ ಇದು, ನ್ಯಾಯ ತೀರ್ಪಿದು. ಇದು ನಿಮ್ ಪಾಲಿಗೆ ವ್ಯವಹಾರದ ಸಂಕೇತ ಇರ್ಬೋದು, ಆದ್ರೆ ನನ್ನ ಪಾಲಿಗೆ ಈ ಮನೆನ ರಿಪೇರಿ ಮಾಡೋ ಸಾಧನ. ಇವತ್ತಿನ ಶುರು ಆಗುತ್ತೆ ನಿಮ್ಮ ಮುಖವಾಡಗಳನ್ನು ಕಳಚೋ ಕಾರ್ಯಕ್ರಮ. ನಿಮ್ಮ ಒಂದೊಂದು ಮುಖನೂ ಆಚೆ ಬರ್ತಿದಾಗೆ ನನ್ನ ಗುರಿಗೆ ಒಂದೊಂದು ಹೆಜ್ಜೆನೂ ಮುಂದಾಗ್ತಾ ಹೋಗ್ತೀನಿ. ಇನ್ನು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆತೆ. ಸುತ್ತಲೂ ಮುಳ್ಳೆ ಇರುವಾಗ ನಿನ್ನ ಸಂತೋಷದ ಬಲೂನಿಗೆ ಆಯುಷ್ಯ ಕಡಿಮೆ. ಗೀತ, ಚುಚ್ಚಿರೋ ಮುಳ್ಳನ್ನ ಕಾಲಲ್ಲೇ ಇಟ್ಕೊಂಡು ದಾರಿನ ಸೌಸಲ್ಲ ಅತ್ತೆ. ಕಿತ್ತು ಬಿಸಾಕಿನ ಮುಂದಕ್ ಹೋಗ್ತೀನಿ. ನಿನ್ನ ತಲೆ ಮೇಲೇನೆ ಕತ್ತಿ ನೇತಾಡ್ತಾ ಇದ್ರು, ನನಗ ಮುಕ್ತಿ ಕೊಡಿಸ್ತೀನಿ ಅನ್ನೋದು ಅತಿಯಾದ ಆತ್ಮವಿಶ್ವಾಸ ಅಲ್ವಾ? ಅತಿ ಆಯ್ತು ಅನ್ಸಿದ್ರೆ ನೀವು ಸ್ವಲ್ಪ ತಗೊಳ್ಬಹುದು, ಯಾಕಂದ್ರೆ ಮುಂದೆ ಎದುರಾಗೋ ಸಂದರ್ಭಗಳಿಗೆ ನಿಮ್ ಆತ್ಮ ಸಾಕ್ಷಿಗಳೇ ಅಲ್ಗಾಡುತ್ತೆ. ಆಗ ಎಷ್ಟೇ ವಿಶ್ವಾಸ ಇದ್ರು ಕಡಿಮೆ ಅತ್ತೆ. ಏಯ್, ಆರ್ ಹೋಗೋ ಬೆಂಕಿ ಜೋರಾಗಿ ಉರಿಲೇಬೇಕು. ಉರಿ ಆರೋಕ್ ಮುಂಚೆನೆ ಕತ್ಲಿರೋ ಸತ್ಯಕ್ಕೆ ಬೆಳಕ್ ಚೆಲ್ಲೇ ಹೋಗ್ತೀನಿ ಅತ್ತೆ. ಯಾವ ಸತ್ಯನೂ ಆಚೆ ಬರಲ್ಲ, ಯಾಕಂದ್ರೆ ಅದಕ್ಕಿಂತ ಮುಂಚೆ ನೀನೀ ಮನೆಯಿಂದ ಆಚೆ ಹೋಗ್ತಾ ಇರ್ತೀಯ. ನನ್ನ ಜೊತೆ ಸಮರ ಅಷ್ಟು ಸುಲಭ ಅನ್ಕೊಂಡಿದ್ಯಾ? ನಿನ್ನ ಕೈಗೆ ಅಸ್ತ್ರ ಸಿಕ್ತು ಅಂದ ಮಾತ್ರಕ್ಕೆ ನಾನು ನೆಲಕ್ಕೆ ಬಿದ್ದೆ ಅಂತಲ್ಲ. ಎದುರಾಳಿ ಸುಮ್ಮನೆ ಇದ್ದಾನೆ ಅಂದ್ರೆ ಅವನ ತಲೆಯಲ್ಲಿ ಹೊಸ ತಂತ್ರ ಹುಟ್ಟತಾ ಇದೆ ಅಂತ ಅರ್ಥ. ಯುದ್ಧ ಇನ್ನು ಬೇರೆ ಹಂತಕ್ಕೆ ಹೋಗುತ್ತೆ, ಜೀವದ ಭಯ ಹೆಚ್ಚಾಗುತ್ತೆ. ಸವಾಲ್ ಹಾಕಿರೋ ನೀನು ಸೋಲೊಕ್ಕೊಳ್ಳೋ ಕಾಲ ಆದಷ್ಟು ಬೇಗ ಬಂದೇ ಬರುತ್ತೆ. ಗೀತಾ, ಗೆಲ್ಲೋದು ನಿಮ್ ತಂತ್ರ ಪ್ರತಿ ತಂತ್ರ ಅಲ್ಲ, ಧರ್ಮ ಅನ್ನೋ ಮಂತ್ರ. ಆ ಕಾಲ ಬಂದಾಗಿದೆ ಅತ್ತೆ. ಅತಿಯಾದ ಬುದ್ಧಿವಂತಿಕೆ ನಿಮ್ದು ಅಲ್ರೋ. ಆ ಗೀತಾ ವಿಜಯ್ ಆಶ್ರಮಕ್ಕೆ ಊಟ ಹಾಕ್ಸಿದಾನೆ, ಅದ್ರಲ್ಲಿ ನಾನ್ ವಿಷ ಬೆರೆಸಿದೀನಿ. ನಾಳೆ ವಿಜಯ್ ಜೈಲ್ಗೆ ಸೇರ್ಬಾರ್ದು ಅಂದ್ರೆ ಹೋಗಿ ನಿಮ್ ಬಾಸ್ನ ಬಚಾವ್ ಮಾಡ್ಕೊಳ್ಳಿ ಅಂದ ತಕ್ಷಣ ಒಳ್ಳೆ ದೊಡ್ಡರ ತರ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಆ ಊಟ ನೋಗಿ ತಿಪ್ಪೆಗೆಸ್ದಿದಿರಲ್ರೋ. ಏಯ್, ನನ್ನ ಪ್ಲಾನ್ನೆಲ್ಲ ಹಾಳು ಮಾಡ್ಬಿಟ್ರಲ್ರೋ, ಹಾಳು ಮಾಡ್ಬಿಟ್ರಿ. ಸತ್ಯ ಏನು ಗೊತ್ತಾ? ಊಟ ಕಳಿಸ್ತಾ ಇದ್ದಿದ್ದು ಆ ಗೀತಾ, ವಿಷ ಬೆರೆಸಿದ್ದು ನಾವು. ಅವಳು ಜೈಲ್ ಸೇರೋದನ್ನ ಅನ್ಯಾಯವಾಗಿ ತಪ್ಪಿಸ್ಬಿಟ್ರಿ ನೀವು. ಸಾರಿ ಮಗ, ನಿನ್ ಪ್ಲಾನ್ ಏನು ಅಂತ ಹೇಳಿರ್ಲಿಲ್ಲ. ನಿನಗ್ ಸೋಲಾಗ್ಬಾರ್ದು ಅಂತ ನಾವೆಲ್ಲ ಫಿಕ್ಸ್ ಆಗಿದ್ವಿ. ಅದೇ ಟೈಮಲ್ಲಿ ಗೀತಾ ಫೋನ್ ಮಾಡಿದ್ಲು, ಅವಳು ಹೇಳಿದ್ದೆಲ್ಲ ನಂಬಿಟ್ವಿ. ಸಾರಿ, ಹೇಗಿದಾಗ್ಲೆ ಏನೋ ಮಿಸ್ ಆಯ್ತು ಅಂತ ಗೊತ್ತಾಯ್ತು. ಸಾರಿ ವಿಜಿ. ಏಯ್,
ಈಗ ಸಾರಿ ಕೇಳಿ ಏನೋ ಯೂಸ್? ನನ್ನ ಪ್ಲಾನ್ ಕೇಳಿ ನೀವು ನನಗೆ ಚಪ್ಪಾಳೆ ಹೊಡಿತೀರಾ ಅಂದ್ಕೊಂಡಿದ್ದೆ, ಆದರೆ ಆ ಗೀತ ನನ್ನ ಮುಂದೆ ಚಪ್ಪಾಳೆ ಹೊಡ್ಕೊಂಡು ನಗೋ ಥರ ಮಾಡಿಬಿಟ್ರಲ್ರೋ. ನೀವು ಮಾಡಿದ ಮನೆ ಹಾಳು ಕೆಲಸದಿಂದ ನಾನಷ್ಟೇ ಅಲ್ಲ, ನಮ್ಮಮ್ಮ ಕೂಡ ಸಫರ್ ಮಾಡ್ತಿದ್ದಾರೆ. ಮನೆ ಆಳ್ತಿದ್ದ ನಮ್ಮಮ್ಮ ಆ ಗೀತ ಕೈಗೆ ಅಧಿಕಾರ ಕೊಟ್ಟು ಕೂತಿದ್ದಾರೆ. ಬೀಳ್ತಾಳೆ ಅಂದ್ಕೊಂಡಿದ್ದೆ, ಮತ್ತೆ ನನ್ನ ಮುಂದೆ ಎದ್ದು ನಿಂತ್ಲು, ಕೈಗೆ ಬೇಡಿ ತೊಡಸ್ಕೊಂಡು ಜೈಲ್ ಸೇರ್ತಾಳೆ ಅಂದ್ಕೊಂಡೆ. ಈಗ ಕೀ ತಗೊಂಡು ಮನೆ ಯಜಮಾನಿನೇ ಆದ್ಲು. ಗ್ರೀನ್ ಸಿಗ್ನಲ್ ಸಿಕ್ಕಿರೋ ಟ್ರೈನ್ ಈಗ ಅವಳು. ಇವಳನ್ನ ಹಿಡಿಯೋದು ತುಂಬಾ ಕಷ್ಟ ಕಂಡ್ರೋ. ಹಳಿ ತಪ್ಸೋಕೆ ನಮ್ಮ ಅಮ್ಮ ಇದ್ದಾರೆ, ಆದ್ರೂ ಎದುರಾಳಿಗಳ ಗುರಿ ತಪ್ಸೋ ಚಾಣಕ್ಷೆ ಅವಳು. ಅವಳು ಇವಾಗ ಏನ್ ಮಾಡ್ತಾಳೆ ಅಂತ ಅಂದಾಜು ಮಾಡೋಕ್ಕಾಗಲ್ಲ. ಅಣ್ಣ, ಇವತ್ತು ಯಾಕೋ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ, ಯಾವಾಗ ತಿಂಡಿ ತಿಂತೀನೋ ಅನಿಸ್ತಾ ಇದೆ. ನೋಡು ತಂಗ್ಯವ್ವ, ಗ್ರೌಂಡ್ ರೆಡಿ ಆಗಿದೆ, ಹೋಗಿ 6-4 ಬಾರಿಸೋದಷ್ಟೇ. ಮಾವ ಬನ್ನಿ ಕೂತ್ಕೊಳ್ಳಿ. ಗೀತಾ ನೀನು ಕೂತ್ಕೊಳ್ಳಮ್ಮ. ಗೀತಾ ನೀನು ಯಾಕಮ್ಮ ನಿಂತ್ಕೊಂಡಿದ್ಯಾ, ನೀನು ಕೂತ್ಕೋ. ನಾನು ಹೊರಗಡೆ ಹೋದಾಗಲೆಲ್ಲ ನಿಮ್ಗಳ ಜೊತೆ ಒಟ್ಟಾಗಿ ಕೂತ್ಕೊಂಡು ತಿಂಡಿ ತಿನ್ನೋದನ್ನ ಅದೆಷ್ಟು ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ. ಇವತ್ತು ಆನಂದವಾಗಿ ನಾವೆಲ್ಲರೂ ಸೇರಿ ತಿಂಡಿ ತಿನ್ನೋಣ. ಹೌದು ವಿಜಯ್, ಅಲ್ಲಿ ವಿಜಯ್ ಹೊರಗಡೆ ಹೋಗಿದ್ದಾನೆ ಬಾಬುಜಿ. ಅದಕ್ಕೆ ನೀವ್ಯಾಕೆ ನಿಂತಿದ್ದೀರಾ, ಬನ್ನಿ ಕೂತ್ಕೊಳ್ಳಿ. ನಿನ್ನೆ ಅಂತೂ ನೀವು ತಿಂಡಿ ತಿಂದಿಲ್ಲ, ಇವತ್ತಾದ್ರೂ ಆರಾಮಾಗಿ ತಿನ್ನಿ. ಏನು ನಿನ್ನೆ ಗೀತಾ ತಿಂಡಿ ತಿಂದಿಲ್ವಾ? ಆದ್ರೆ ಬಾನು ನಿನ್ನೆ ಚೌಚೌಬಾತ್ ಮಾಡಿಸಿದ್ದೀನಿ ಅಂತ ಹೇಳಿದ್ಲು. ಅತ್ತೆ ಏನ್ ಮಾಡ್ತಿದ್ದೀರಾ ನೀವು? ಏನಾಯ್ತಮ್ಮ ಗೀತಾ? ಮಾವ ನಿಮ್ಗೋಸ್ಕರ ಅತ್ತೆ ಒಂದು ಹರಕೆ ಹೊತ್ಕೊಂಡಿದ್ರು. ಹರಕೆನಾ? ಹಾ ಮಾವ. ಯಾಕೆ? ನೀವು ಹೋಗಿರೋ ಮೀಟಿಂಗ್ ಸಕ್ಸಸ್ ಆದ್ರೆ ಅತ್ತೆ ತಿಂದ್ರೆ ತಪ್ಪಾಗುತ್ತೆ. ಓಹೋಹೋ, ಮಾವ ಉಪವಾಸ ಇರೋದ್ ಬೇಡ ಅಂತ ಹೇಳಿದ್ರಾ? ಹೇಳಿದ್ಮೇಲೆ ಆ ದೇವ್ರ ಏನ್ ಮಾಡಕ್ ಸಾಧ್ಯ? ನೀವ್ ತಿನ್ನಿ ಅತ್ತೆ. ಇಲ್ಲ ಗೀತಾ, ನೀನು ನೆನಪಿಸಿದ್ದು ತುಂಬಾ ಒಳ್ಳೇದಾಯ್ತು. ಹಸುವು ಹರಕೆನ ಮರೆಸ್ಬಿಟ್ಟಿತ್ತು. ನಾನು ತಿಂಡಿ ತಿನ್ನಲ್ಲ. ಬಾನೋ,
ಏನ್ ಹೇಳ್ತಾ ಇದೀಯಾ? ನೀನು ಉಪವಾಸ ಕೂರ್ತೀಯ? ನಿಮಗೋಸ್ಕರ ಉಪವಾಸ ಇರೋದು ನನಗೇನ್ ಕಷ್ಟ ಅಲ್ಲ ರೀ. ಏನ್ ಗೀತಮ್ಮ, ಇವತ್ ನೀವು ನಿಮ್ ಅತ್ತೆನ ಉಪವಾಸ ಇರುವಾಗ ಮಾಡ್ಬಿಟ್ರಿ. ನೆನ್ನೆ ತಿನ್ನೋ ತಿಂಡಿನ ನೆಲಕ್ಕೆಸಿದ್ರಲ್ಲ, ಅದ್ರ ಬೆಲೆ ಗೊತ್ತಾಗ್ಲಿ ಅಂತಾನೆ ತಾನೆ ನಾನ್ ಇವತ್ ಹೀಗ್ ಮಾಡಿದ್ದು. ತಾವೇನೇ ಮಾಡಿದ್ರು ನಡೆಯುತ್ತೆ ಅನ್ನೋ ಕಾರಣಕ್ಕೆ ತಂಗ್ಳೋ ಪಂಗ್ಳೋ ತಿನ್ಕೊಂಡ್ ಬಿದ್ದಿರು ಅಂತ ದೌರ್ಜನ್ಯ ಮಾಡಿದ್ರಲ್ಲ, ಆ ತಪ್ಪು ಅರಿವಾಗ್ಲಿ ಅಂತಾನೆ ನಾನ್ ಅವ್ರ ದಾರಿಲೇ ಹೋಗಿ ಅವ್ರನ್ನ ಹಿಡ್ದಿದ್ದು. ಅಷ್ಟಕ್ಕೂ ಈ ಉಪವಾಸ ನಾನ್ ಕಲಿಸ್ತಿರೋ ಪಾಠ ಅಲ್ಲ. ಅಮಾಯಕರು ಊಟನ ಕಸ್ಕೊಂಡ್ ಪಾಪಕ್ಕೆ ಆದ ಶಿಕ್ಷೆ ಅನ್ಬೋದು ಕಣ್ಮಣಿ. ನೀನೇನೋ ಮಹಾನ್ ಸಾಧನೆ ಮಾಡ್ಬಿಟ್ಟೆ ಅಂತ ಜಾಸ್ತಿ ಸ್ಕೋಪ್ ತಗೋಬೇಡ ಗೀತಾ. ಒಂದ್ ದಿವಸ ಉಪವಾಸ ಇರೋದ್ರಿಂದ ನಾನೇನ್ ಸತ್ ಹೋಗ್ಬಿಡೋದಿಲ್ಲ. ಇಷ್ಟಕ್ಕೂ ಉಪವಾಸ ಇರೋದು ಆರೋಗ್ಯಕ್ಕೆ ಒಳ್ಳೇದು. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅತ್ತೆ. ಯಾಕಂದ್ರೆ ನೀವಿನ್ನೂ ನೋಡೋದು ಅನುಭವಿಸೋದು ತುಂಬಾ ಇದೆ ಅತ್ತೆ. ಏಯ್, ಜಾಸ್ತಿ ಆಯ್ತು ನಿನ್ನ ಹಾರಾಟ. ಈ ಕಾಲ ಅನ್ನೋ ಚಕ್ರ ತಿರುಗ್ತಾ ಇರುತ್ತೆ ಗೀತಾ. ಮೇಲ್ ಹೋದವನು ಕೆಳಗಡೆ ಬರ್ಲೇಬೇಕು. ಏ ಹಾರಾಡ್ಲಿ ಬಿಡು ತಂಗಿವ, ಪ್ರಕೃತಿ ಇರೋದೇ ಹಂಗೆ ಅಲ್ವೇ. ನೆನ್ನೆ ತನಕ ಕಂಬಳಿ ಹುಳ ಆಗಿದ್ದ ಒಂದು ಜಂತು ಇವತ್ತು ರೆಕ್ಕೆ ಬಂದು ತಟಪಟ ತಟಪಟ ಅಂತ ಹಾರೋಗೋ ಚಿಟ್ಟೆ ಆಗಿದೆ. ಇರ್ಲಿ ಬಿಡು. ಆ ಚಿಟ್ಟೆಗೇನ್ ಗೊತ್ತು? ನನ್ನ ತಂಗಿಯಮ್ಮ ರೆಕ್ಕೆ ಕತ್ತರಿಸೋದ್ರಲ್ಲಿ ಪಂಟರು ಅಂತ. ತುಂಬಾ ಚೆನ್ನಾಗಿ ಗೊತ್ತಿದ್ದೆ ತಾರಣ್ಣ ಅಂಕಲ್. ಅದಕ್ಕೆ ಅಲ್ವಾ ಚಿಟ್ಟೆ ಆಗ್ಬೇಕಾಗಿರೋ ವಿಜಿ ಇನ್ನು ಕಂಬಳಿ ಹುಳ ಆಗಿರೋದು. ಇದೇ ತಾನೆ ಮಮತೆ ಅನ್ನೋ ಹೆಸರಲ್ಲಿ ನೀವು ಮಾಡ್ತಿರೋದು? ಕಾಲ್ಗಳ್ ನೆಟ್ಟಗಿದ್ರು ಊರ್ಗಳು ಕೊಟ್ರಿ, ನಡಿಬೇಕಾದವನ್ನ ಬೀಳ್ಸಿದ್ರಿ, ಸರಿಯಾದ ದಾರಿ ಕಣ್ಮುಂದೆ ಇದ್ರು ಅಡ್ಡದಾರಿ ತೋರಿಸಿದ್ರಿ.
ತಿತ್ಕೊಳ್ಳೋದಾದ್ರೆ ಒಂದಲ್ಲ 100 ಅವಕಾಶಗಳನ್ನ ಕೊಡ್ತೀನಿ, ತಿತ್ಕೊಳ್ಳಿ. ಇಲ್ಲ ಅಂದ್ರೆ ಏನು ಮಾಡಬೇಕಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಕೆಲವೊಂದು ಕೊಳೆ ಎಷ್ಟೇ ತಿಕ್ಕಿದ್ರೂ ಹೋಗಲ್ಲ, ಹಾಗಂತ ಅದನ್ನ ಹಾಗೆ ಇಟ್ಕೊಳ್ಳೋಕಾಗತ್ತಾ? ಕೊಳೆ ಇದ್ದಾಗ ತೊಳಿಬೇಕಾಗಿರೋದು ಅನಿವಾರ್ಯ. ತಾರಣ್ಣ ಅಂಕಲ್, ಬಣ್ಣ ಬಯಲ್ ಮಾಡೋದ್ರಲ್ಲಿ ನಾನು ಎಂತ ಪ್ರವೀಣೆ ಅಂತ ನಿಮ್ಮ ತಂಗಿ ಅವನಿಗೆ ಗೊತ್ತಿಲ್ಲ. ನೀವೇ ಸ್ವಲ್ಪ ಹೇಳಿ ಅವ್ರಿಗೆ.